ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ಆರು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಲ ಇದೆ, ಲಾಭದಲ್ಲಿ ಅನುಕೂಲ, ಲಾಭ ಹೆಚ್ಚಾಗಿ ಬರ್ತದೆ. ಹಿರಿಯರಿಂದ, ತಂದೆಯಿಂದ, ಅಣ್ಣಂದಿರಿಂದ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಇನ್ನು ಖರ್ಚು ಕಡಿಮೆ ಇದೆ, ಒದ್ದಾಡುವ ಅವಶ್ಯಕತೆ ಖಂಡಿತ ಇಲ್ಲ. ಆದರೆ ಹಣಕಾಸಿಗೆ ಖರ್ಚು ಕಡಿಮೆ ಇದೆ, ಒಂದು ಕಡೆ ನಷ್ಟವಾಗೋ ಸಾಧ್ಯತೆ. ನಿಮ್ಮ ಖರ್ಚು ಅಂತಲ್ಲ, ಅದು ನಷ್ಟ, ಕಳೆದು ಹೋಗೋದು ಅಥವಾ ಕಾಣೆಯಾಗೋದು, ಇಂಥ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಬಹಳ ಬಹಳ ಎಚ್ಚರಿಕೆ ಬೇಕು. ಸ್ವಲ್ಪ ಕಠಿಣ ಮಾತು ಕಠಿಣವಾಗುತ್ತೆ, ಮಾತು ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಬೇಕು. ವಿದ್ಯಾರ್ಥಿಗಳು, ಈ ದಿವಸ ನಿಮ್ಮ ವ್ಯಕ್ತಿತ್ವವೇ ಹಾಳಾಗ್ಬಿಡುತ್ತೆ. ಈ ದಿವಸ ಸುಬ್ರಹ್ಮಣ್ಯ ಆರಾಧನೆ ನೀವು ಮಾಡಿ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಬಲ ಇದೆ, ಲಾಭದಲ್ಲಿ ಲಾಭದ ಬಲ ಆ ಬುಧನಿಂದಾಗಿ ದೇವತಾ ಅನುಕೂಲ ಇರತಕ್ಕಂಥದ್ದು. ಬುದ್ಧಿ ಬಲ ಚೆನ್ನಾಗಿದೆ, ಮಕ್ಕಳ ಸಹಾಯ ಚೆನ್ನಾಗಿರ್ತದೆ. ನೀವು ಯಾವುದಾದ್ರು ಸೈನ್ ಮಾಡಿದ್ರೆ ಈ ದಿವಸ ಮಟ್ಟಿಗೆ ಆ ಒಂದು ಬಲ ಖಂಡಿತ ಇದೆ. ಅಂದರೆ ನೀವು ಯಾವುದೋ ಒಂದು ಮಾತನ್ನು ನಡೆಸ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಸಾಧ್ಯವಾಗುತ್ತೆ. ಒಂದು ಗುರುಸ್ಥಾನದಲ್ಲಿ ನಿಂತು, ವಸ್ತುತಃ ಗುರು ದೊಡ್ಡದು ಹಾಗೆಲ್ಲ ಅಂದುಕೊಳ್ಬಾರ್ದು, ಒಂದು ಒಳ್ಳೆ ದೊಡ್ಡವರ ಸ್ಥಾನದಲ್ಲಿ ನಿಂತು ಅದನ್ನು ನೆರವೇರಿಸಿಕೊಡ್ತಕ್ಕಂಥ ಶಕ್ತಿ ಖಂಡಿತ ಇದೆ. ಇನ್ನು ಜನ್ಮದಲ್ಲಿರ್ತಕ್ಕಂಥ ಮಾಂದಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಮಾಡಬಹುದು, ಹುಷಾರಾಗಿರಿ, ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ. ಇನ್ನು ಧನುಸ್ಸು ರಾಶಿ, ಧನುರಾಶಿಯವರಿಗೆ ರಾಷ್ಟ್ರಾಧಿಪತಿ ಬಲಿಷ್ಠನಾಗಿದ್ದಾನೆ, ಹೀಗಾಗಿ ಆರೋಗ್ಯದ ಕುರಿತಾಗಿ ಯೋಚನೆ ಬೇಡ. ಇನ್ನು ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಬಲವಾಗಿದ್ದಾನೆ, ಹೀಗಾಗಿ ಆತಂಕ ಇಲ್ಲ. ವೃತ್ತಿಯಲ್ಲಿ ಅನುಕೂಲ ಇದೆ, ಪ್ರಶಂಸೆಗಳು ಸಿಗುತ್ತೆ, ಹೊಸ ಅವಕಾಶಕ್ಕೆ ದಾರಿಯಾಗುತ್ತೆ. ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾಗ ತಂದೆಯಿಂದ ಅನುಕೂಲ, ದೇವತಾ ಅನುಕೂಲ ಇವೆಲ್ಲವನ್ನು ಸೂಚಿಸ್ತಾ ಇದೆ. ಇನ್ನು ತೊಡಕೆ ಏನಪ್ಪ ಅಂದರೆ ಸ್ವಲ್ಪ ಅತಿಯಾದ ಖರ್ಚು ಉಂಟಾಗುತ್ತೆ, ವ್ಯಯ, ಹೆಚ್ಚು ಖರ್ಚು ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಅದರ ನಿವಾರಣೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ಲಾಭ ಸಮೃದ್ಧವಾಗಿದೆ. ನೀರಿನ ವ್ಯಾಪಾರಿಗಳಿಗೆ, ಸಿವಿಲಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ, ಮತ್ತು ಸ್ಟೇಷನರಿ ಶಾಪ್ ಅಥವಾ ಗ್ರಂಥಾಲಯ ಇಂಥವರಿಗೆಲ್ಲ ತುಂಬ ತುಂಬ ಚೆನ್ನಾಗಿದೆ. ಅವನ್ನ ಸೌಖ್ಯತೆ ಖಂಡಿತ ಇದೆ. ವೃತ್ತಿಯಲ್ಲೂ ಅಷ್ಟೇ ಅನುಕೂಲ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಈ ದಿವಸ ಯಾವುದೇ ಅಷ್ಟಾಗಿ ಬಾಧೆಗಳಿಲ್ಲ, ಪ್ರಾರ್ಥನೆಗೆ ಮನೆ ದೇವರ ಪ್ರಾರ್ಥನೆ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಈ ದಿವಸ, ಅದರ ಹೊರತಾಗಿ ಉಳಿದೆಲ್ಲ ಚೆನ್ನಾಗಿದೆ. ಒಂದೇ ಬಾಧೆ, ಅದು ವೃತ್ತಿ ಸಂಬಂಧಿ. ಹೀಗಾಗಿ ಅದರ ನಿವಾರಣೆಗೆ ನೀವು ಮಾಡಬೇಕಾಗಿರತಕ್ಕಂಥದ್ದು ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನೇ. ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ದಿವಸ ಆಶ್ಲೇಷ ನಕ್ಷತ್ರ, ಹೀಗಾಗಿ ಹೋಗಿ ನೀವೊಂದು ತಿಲಾಕ್ಷತೆಯಿಂದ ಅರ್ಚನೆ ಮಾಡಿಸಿ, ಅಥವಾ ನಿಮ್ಮ ಕೈಲಾದ ಸೇವೆ ಯಾವುದಾದ್ರೂ ಸರಿ, ಒಂದು ರುದ್ರಾಭಿಷೇಕ ಮಾಡಿಸಿದ್ರೂ ಸಾಕಾಗುತ್ತೆ, ಮಾಡಿಸ್ಬಿಟ್ಟು ಬನ್ನಿ. ಮೀನರಾಶಿಯವರಿಗೆ ನಿಮ್ಮ ರಾಶಿಯಿಂದ ಭಾಗ್ಯದಲ್ಲಿ ಮಾಂದ್ಯ ಉದಯ ಆಗಿದೆ, ಅದನ್ನು ಆಮೇಲೆ ಚಿಂತನೆ ಮಾಡೋಣ. ಮೊದಲಿಗೆ ಆ ಪಂಚಮದ ಚಂದ್ರ, ಮಕ್ಕಳಿಂದ ಸಮಾಧಾನ, ಮನಸ್ಸಿಗೆ ಸ್ವಲ್ಪ ಸೌಖ್ಯತೆ ಇರ್ತದೆ, ಶನಿಶ್ಚರನ ದೃಷ್ಟಿಯಿದೆ, ಸ್ವಲ್ಪ ಹಿರಿಯರ ವಿಚಾರದಲ್ಲಿ ಸ್ವಲ್ಪ ಮನಸ್ಸು ಕುಗ್ಗುತ್ತೆ. ಅಂದರೆ ಅವರ ಮಾತು, ಅವರ ಒಂದು ವರ್ತನೆ, ಇವುಗಳು ನಿಮ್ಮನ್ನು ಸ್ವಲ್ಪ ಮಾನಸಿಕವಾಗಿ ರಾಡಿಗೊಳಿಸಬಹುದು. ಹೀಗಾಗಿ ಬಲ ಬಲ ಇಲ್ಲ ಅಂತಲ್ಲ, ಶನಿಶ್ಚರನ ಬಲ ಸಹಜವಾಗಿ ಬರುತ್ತದೆ. ಹಿರಿಯರಿಂದ ಅವಕಾಶ ಇದೆ, ಅನುಕೂಲ ಇದೆ. ಅವರೇನು ಅಂದರು ಅಂದರೆ ಬೇಸರ ಮಾಡಿಕೊಳ್ಬೇಡ, ಒಳ್ಳೆಯದಕ್ಕೆ ಹೇಳಿರ್ತಾರೆ, ಸಹನೆಯಿಂದ ತೊಗೊಳ್ಬೇಕಾಗುತ್ತೆ. ಹಾಗಾಗಿ ಈ ದಿವಸ ಆ ರೀತಿಯಲ್ಲಿ ಯೋಚನೆ ಮಾಡಿ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಈ ದಿವಸ ಸಾಲದಿಂದ ಹೊರಬರ್ತಕ್ಕಂಥ ಲಕ್ಷಣ ಇದೆ, ಚೆನ್ನಾಗಿದೆ, ಅನುಕೂಲ ಹೆಚ್ಚಾಗಿದೆ. ಈ ದಿವಸ ತಂದೆ ಮಕ್ಕಳ ಜೊತೆಗೆ ಸ್ವಲ್ಪ ಆ ಮಾಂದಿ ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ಅದರ ಫಲ ಅದು. ಸ್ವಲ್ಪ ತಟಸ್ಥವಾಗಿರಬೇಕು, ಯಾವುದೇ ವಾಗ್ವಾದ ಘರ್ಷಣೆಗಳಿಗೆ ಏನು ಆಸ್ಪದ ಮಾಡಿಕೊಡ್ಬೇಡಿ, ಪ್ರಾರ್ಥನೆಗೆ ಈಶ್ವರನ ಆರಾಧನೆ ಮಾಡಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ, ಹಾಗೆ 12 ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಹಾಗೆ ಪರಿಹಾರವನ್ನು ಸೂಚಿಸಿದ್ರಿ, ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.